ಎಲ್ಲರಿಗೂ ನಮಸ್ಕಾರ. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಯನ ಮಾಡ್ತಾ ಇರುವಂತ ಬಿಎ ವಿದ್ಯಾರ್ಥಿಗಳ ರಾಜಕೀಯ ಶಾಸ್ತ್ರ ವಿಭಾಗದ 4ನೇ ಸೆಮಿಸ್ಟರ್ ನಲ್ಲಿ ಅವರು ಅಧ್ಯಯನ ಮಾಡಬೇಕಾದಂತ ಒಂದು ಪತ್ರಿಕೆ ಇಂಡಿಯನ್ ಪೊಲಿಟಿಕಲ್ ಥಿಂಕರ್ಸ್. ಈಗಾಗಲೇ ವಾಲ್ಮೀಕಿಯ ಕುರಿತಾಗಿ ಕೆಲವೊಂದು ಸೆಷನ್ ಗಳನ್ನು ನಾವು ನೋಡಿದ್ದೇವೆ. ವ್ಯಾಸ ಮಹಾಭಾರತದ ಕುರಿತಾಗಿ ಒಂದು ಪೀಠಿಕೆಯನ್ನು ಕೂಡ ಈಗಾಗಲೇ 6ನೇ ಸೆಷನ್ ನಲ್ಲಿ ನೀಡಲಾಗಿದೆ. ಈ ಸೆಷನ್ ನಲ್ಲಿ ವೇದವ್ಯಾಸ ತನ್ನ ಮಹಾಭಾರತ ಕಾವ್ಯದಲ್ಲಿ ರಾಜನ ಪರಿಕಲ್ಪನೆಯನ್ನು ಹೇಗೆ ವ್ಯಕ್ತಪಡಿಸಿದಾನೆ ಅನ್ನೋದನ್ನ ನಾವು ನೋಡೋಣ. ಈ ಮಹಾಭಾರತ ಕಾವ್ಯದಲ್ಲಿ ವ್ಯಾಸ ಭಾರತದಲ್ಲಿ ವ್ಯಕ್ತವಾದ ರಾಜನ ಪರಿಕಲ್ಪನೆ ಅನ್ನು ಎರಡು ಸೆಷನ್ ನಲ್ಲಿ ನಾನು ವಿಂಗಡಿಸಿದ್ದೇನೆ. ಅದರ ಮೊದಲ ಭಾಗದಲ್ಲಿ ರಾಜನ ಕ್ವಾಲಿಟೀಸ್ ಗುಣಲಕ್ಷಣಗಳ ಕುರಿತಾಗಿ ಮತ್ತು ಕಿಂಗ್ಶಿಪ್ ಅರಸೊತ್ತಿಗೆಯ ಉಗಮ ಹೇಗಾಯಿತು, ಹೇಗೆ ರಾಜ ಎಂಬ ಪರಿಕಲ್ಪನೆ ಹುಟ್ಟುಕೊಳ್ತು, ಶಾಂತಿ ಪರ್ವದಲ್ಲಿ ಅದರ ಉಲ್ಲೇಖ ಯಾವ ರೀತಿಯಲ್ಲಿ ಮಾಡಲಾಗಿದೆ ಎನ್ನುವುದನ್ನು ನೋಡೋಣ. ದ ಮಹಾಭಾರತ ಆಟ್ರಿಬ್ಯೂಟೆಡ್ ಟು ವ್ಯಾಸ ಇಸ್ ಅ ಟ್ರಿಟೈಸ್ ಆನ್ ಲೈಫ್ ಇಟ್ ಸೆಲ್ಫ್ ವಿಚ್ ಇನ್ಕ್ಲೂಡ್ಸ್ ಧರ್ಮ ಆ್ಯಂಡ್ ಎಥಿಕ್ಸ್, ಪಾಲಿಟಿ ಆ್ಯಂಡ್ ಗವರ್ನೆನ್ಸ್, ಫಿಲಾಸಫಿ ಆ್ಯಂಡ್ ದ ಸ್ಪಿರಿಚುವಲ್ ಪಾರ್ಟ್ ದ ಪರ್ಸ್ಯೂಟ್ ಆಫ್ ಸಾಲ್ವೇಷನ್. ಇದು ಕೇವಲ ಒಂದು ಒಂದು ಧಾರ್ಮಿಕ ಗ್ರಂಥವಾಗಿ ಅಥವಾ ಒಂದು ರಾಜನೀತಿಗೆ ಸಂಬಂಧಪಟ್ಟ ಗ್ರಂಥವಾಗಿ, ಯುದ್ಧ ನೀತಿಗೆ ಸಂಬಂಧಪಟ್ಟಂಥ ಗ್ರಂಥವಾಗಿ ನಾವು ನೋಡಬೇಕಾಗಿಲ್ಲ. ಇಟ್ ಈಸ್ ಎ ಟ್ರಿಟೈಸ್ ಆನ್ ಲೈಫ್ ಇಟ್ ಸೆಲ್ಫ್, ಇಡೀ ಒಂದು ಮನುಷ್ಯ ಜೀವನದ ಕುರಿತಾಗಿ ಸಂಪೂರ್ಣವಾದಂಥ ಚಿತ್ರಣವನ್ನು ನೀಡುವಂಥ ಒಂದು ಮಹಾಕಾವ್ಯವಾಗಿದೆ. ಯಾಕಂದರೆ ಇದರಲ್ಲಿ ಧರ್ಮ ಆ್ಯಂಡ್ ಎಥಿಕ್ಸ್, ರಾಜಧರ್ಮ ಇರ್ಬೋದು, ಧರ್ಮ ಇರ್ಬೋದು, ಅಥವಾ ರಾಜನೀತಿ ಇರ್ಬೋದು, ಒಳ್ಳೆಯ ಪ್ರಶಾಸನ ಇರ್ಬೋದು, ನೈತಿಕ ತತ್ವಗಳಿರ್ಬೋದು, ಜೀವನ ಸಾಲ್ವೇಷನ್ ಕುರಿತಾಗಿ ಆಧ್ಯಾತ್ಮಿಕ ಕುರಿತಾದ ವಿಚಾರಗಳಿರ್ಬೋದು, ಜೀವನ ಮೌಲ್ಯಗಳಿರ್ಬೋದು, ಇದೆಲ್ಲವನ್ನು ಚರ್ಚಿಸುವಂಥ ಒಂದು ಮಹಾಕಾವ್ಯವಾಗಿ ನಾವು ಮಹಾಭಾರತವನ್ನು, ವ್ಯಾಸಭಾರತವನ್ನು ನೋಡ್ಬೋದು. ಎಮಂಗ್ ಆಲ್ ಚಾಪ್ಟರ್ಸ್ ಶಾಂತಿ ಪರ್ವ ಇಸ್ ಅ ಮೋರ್ ರೆಲೆವೆಂಟ್ ಒನ್ ವಿಚ್ ಡೀಲ್ಸ್ ವಿತ್ ದ ಡ್ಯೂಟೀಸ್ ಆಫ್ ದ ಕಿಂಗ್ ಆ್ಯಂಡ್ ಹಿಸ್ ಸಬ್ಜೆಕ್ಟ್ಸ್ ವಿಚ್ ಈಸ್ ಟರ್ಮ್ಡ್ ಆಸ್ ರಾಜಧರ್ಮ. ಶಾಂತಿ ಪರ್ವ ಇಸ್ ಅ ಕಲೆಕ್ಷನ್ ಆಫ್ ಪೊಲಿಟಿಕಲ್ ಫಿಲಾಸಫಿ ಆಫ್ ಭೀಷ್ಮ, ವ್ಯಾಸ ಆ್ಯಂಡ್ ಅದರ್ಸ್ ಆನ್ ದ ಆರ್ಟ್ ಆಫ್ ಗವರ್ನೆನ್ಸ್. ಉತ್ತಮ ಆಡಳಿತ ನಡೆಸುವ ದೃಷ್ಟಿಯಲ್ಲಿ ವ್ಯಾಸ ಆಗಲಿ ಭೀಷ್ಮನಾಗಲಿ ವ್ಯಕ್ತಪಡಿಸಿದ ಅಭಿಪ್ರಾಯಗಳನ್ನು ಶಾಂತಿ ಪರ್ವದಲ್ಲಿ ಬಹಳ ವಿಸ್ತಾರವಾಗಿ ನೀಡಲಾಗಿದೆ. ಇದು ರಾಜಧರ್ಮ ಕುರಿತಾಗಿ, ರಾಜನಾದವನು ಮತ್ತು ಪ್ರಜೆಗಳು ಯಾವ ರೀತಿ ನೀತಿ ಮತ್ತು ತಮ್ಮ ಕರ್ತವ್ಯಗಳನ್ನು ನಿಭಾಯಿಸಬೇಕು, ಅದರ ಉದ್ದೇಶ ರಾಜಧರ್ಮವಾಗಿರ್ತದೆ, ಧರ್ಮ ಪರಿಪಾಲನೆಯಾಗಿರ್ತದೆ, ಒಂದು ಆದರ್ಶ ರಾಜ್ಯದ ನಿರ್ಮಾಣವಾಗಿರ್ತದೆ ಅನ್ನೋದನ್ನು ಶಾಂತಿ ಪರ್ವದಲ್ಲಿ ಬಹಳ ಚೆನ್ನಾಗಿ ಉಲ್ಲೇಖಿಸಲಾಗಿದೆ. ರಾಜನಾದವನು ಪ್ರಜೆಗಳ ಏಳಿಗೆಯನ್ನು ಬಯಸಬೇಕು, ಪ್ರಜೆಗಳಾದವನು ರಾಜನನ್ನು ಕಷ್ಟದ ಪರಿಸ್ಥಿತಿಯಲ್ಲಿ ಕೈಬಿಡಬಾರ್ದು, ಬೆಂಬಲಿಸಬೇಕು, ತಮ್ಮ ಕರ್ತವ್ಯಗಳನ್ನು ನಿಭಾಯಿಸಬೇಕು. ದ ಪರ್ಪಸ್ ವಾಸ್ ಹಿಯರ್ ಟು ಸೆಕ್ಯೂರ್ ಪೀಪಲ್ಸ್ ಫ್ರೀಡಮ್ ಫ್ರಮ್ ಆಲ್ ಸಾರ್ಟ್ಸ್ ಆಫ್ ಫಿಯರ್ಸ್ ಆ್ಯಂಡ್ ಅಧರ್ಮ, ಅಧರ್ಮ ಅನೀತಿ ಅನಾಚಾರಗಳಿಂದ ಸಂರಕ್ಷಿಸುವ ಒಂದು ಸೆಕ್ಯೂರ್ ಆದಂಥ ಮುಕ್ತವಾದಂಥ ಜೀವನವನ್ನು ರೂಪಿಸಿಕೊಳ್ಳಿಕ್ಕೆ ಪ್ರಜೆಗಳಿಗೆ ರಾಜನಾದವನ್ನು ಅವಕಾಶ ಕಲ್ಪಿಸಿಕೊಡಬೇಕು ಅಂತ. ಮತ್ತು ಕಿಂಗ್ ಕುರಿತಾಗಿ, ರಾಜನ ಕುರಿತಾಗಿ ಶಾಂತಿ ಪರ್ವದಲ್ಲಿ ಸಾಕಷ್ಟು ವಿಚಾರಗಳಿದೆ. ಕಿಂಗ್ ಈಸ್ ವೆಸ್ಟೆಡ್ ವಿತ್ ಅಥಾರಿಟಿ ಆ್ಯಂಡ್ ಪವರ್ ಆಫ್ ಗವರ್ನೆನ್ಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ಸ್ ಆಫ್ ಧರ್ಮ. ಸೊ ಧರ್ಮ ನೀತಿಯ ಆಧಾರಿತವಾಗಿ ರಾಜನಾದವನು ಅಧಿಕಾರವನ್ನು ಹೊಂದಿರ್ತಾನೆ ಮತ್ತು ತನ್ನ ಅಧಿಕಾರಗಳನ್ನು ಚಲಾಯಿಸ್ತಾನೆ. ದೇರ್ಫೋರ್ ಕಿಂಗ್ ಶುಡ್ ಹ್ಯಾವ್ ಎ ಹೈ ಮಾರಲ್ ಸ್ಟ್ಯಾಂಡರ್ಡ್. ಹಾಗೆ ಧರ್ಮವನ್ನು ಪರಿಪಾಲಿಸಬೇಕಾದ ರಾಜ, ಪ್ರಜೆಗಳ ರಾಜ್ಯದ ಏಳಿಗೆಯನ್ನು ಬಯಸುವ ರಾಜ ಸ್ವಯಂ ನೈತಿಕ ಮೌಲ್ಯಗಳನ್ನು ತನ್ನ ಬದುಕಿನಲ್ಲಿ ಅಳವಡಿಸಿಕೊಂಡಿರಬೇಕು. ಬೇರೆ ರಾಜರನ್ನು ಗೆಲ್ಲುವ ಮೊದಲು ತನ್ನನ್ನೇ ತಾನು ಮೊದಲು ಗೆಲ್ಲಬೇಕು. ತನ್ನನ್ನು ತಾನು ಮೊದಲು ಗೆಲ್ಲಬೇಕಂತೇಳಿದರೆ ತನ್ನಲ್ಲಿರುವಂಥ ಏನು ವ್ಯಕ್ತಿಗತವಾದ ಲೋಪದೋಷಗಳನ್ನು ಆತ ಮೀರಿ ನಿಲ್ಲಬೇಕು. ಆಗ ಮಾತ್ರ ಶತ್ರುಗಳನ್ನು ನಾಶಪಡಿಸ್ಲಿಕ್ಕೆ ಸಾಧ್ಯ ಅಂತ. ದ ಅಲ್ಟಿಮೇಟ್ ಗೋಲ್ ಆಫ್ ದ ಕಿಂಗ್ ಈಸ್ ಟು ರಿಯಲೈಸ್ ದ ವೆಲ್ಬೀಯಿಂಗ್ ಆಫ್ ದ ಸ್ಟೇಟ್ ಆ್ಯಂಡ್ ದ ಸಬ್ಜೆಕ್ಟ್ಸ್. ದ ಚಾಪ್ಟರ್ 68 ಆಫ್ ಶಾಂತಿ ಪರ್ವ ಸ್ಟೇಟ್ಸ್ ದ್ಯಾಟ್ ದ ಕಿಂಗ್ ಈಸ್ ದ ಹಾರ್ಟ್ ಆಫ್ ದ ಪೀಪಲ್, ಹೀ ಈಸ್ ದ ರೆಫ್ಯೂಜ್, ಹೀ ಈಸ್ ದ ಗ್ಲೋರಿ
ಆ್ಯಂಡ್ ಹೀ ಈಸ್ ದ ಗ್ರೇಟೆಸ್ಟ್ ಹ್ಯಾಪಿನೆಸ್. ರಾಜ ಅಂದರೆ ಏನು? ಪ್ರಜೆಗಳಿಗೆ ರಾಜನಂದರೆ ಪ್ರಜೆಗಳ ಹೃದಯ, ಪ್ರಜೆಗಳಿಗೆ ಆಶ್ರಯ ಕೊಡುವ ಆಶ್ರಯದಾತ, ಪ್ರಜೆಗಳಿಗೆ ತಮ್ಮ ಅಭಿಮಾನದ ಸಂಕೇತ ರಾಜ. ಆ್ಯಂಡ್ ರಾಜನೇ ಪ್ರಜೆಗಳ ಹ್ಯಾಪಿನೆಸ್, ಪ್ರಜೆಗಳ ಸಂತೋಷ ಅನ್ನುವಂಥದ್ದು ರಾಜನಲ್ಲಿ ಅಡಕವಾಗಿರ್ತದೆ. ದರ್ಫೋರ್ ಕಿಂಗ್ ರಿಸೀವ್ಸ್ ಹ್ಯಾಬಿಚುವಲ್ ಒಬೀಡಿಯನ್ಸ್ ಫ್ರಮ್ ಆಲ್. ಆದ್ದರಿಂದ ರಾಜನಾದವನು ಪ್ರಜೆಗಳ ವಿಧೇಯತೆಯನ್ನು ಪಡೆಯುತ್ತಾನೆ. ರಾಜನಾದವನು ಪ್ರಜೆಗಳ ವಿಧೇಯತೆಯನ್ನು ಪಡಿತಾನನ್ನುವಾಗ ರಾಜನಾದವನು ಹಾಗೆ ಆದರ್ಶನಾಗಿರಬೇಕು, ನೈತಿಕ ಮೌಲ್ಯವನ್ನು ಅಳವಡಿಸಿಕೊಂಡವನಾಗಿರಬೇಕು. ಆದ್ದರಿಂದ ರಾಜ ದ ಕೊರೋನೇಷನ್ ಆಫ್ ದ ಕಿಂಗ್, ರಾಜ ಪಟ್ಟಾಭಿಷೇಕ ಅನ್ನುವಂಥದ್ದು ಬಹಳ ಕಿಂಗ್ಡಮ್ನಲ್ಲಿ ನಡೆಯುವಂಥ ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮವಾಗಿರ್ತದೆ. ಆ್ಯಂಡ್ ಕಿಂಗ್ಡಮ್ ರಾಜ ಹೇಗೆ ಬಂದ ಅಂತ ಹೇಳಿದರೆ ಅರಾಜಕತೆಯನ್ನು ಹೊಡೆದೋಡಿಸ್ಲಿಕ್ಕೆ, ನ್ಯಾಯ ನೀತಿ ಧರ್ಮ ಪರಿಪಾಲನೆಯನ್ನು ಮರುಸ್ಥಾಪನೆ ಮಾಡಲಿಕ್ಕೆ ರಾಜ ದೈವಾಂಶ ಸಂಭೂತವಾದಂಥ ಸಂಸ್ಥೆ. ದೇರ್ಫೋರ್ ಎನ್ ಐಡಿಯಲ್ ಸ್ಟೇಟ್ ಕ್ಯಾನ್ ಓನ್ಲಿ ಬಿ ಲೆಡ್ ಬೈ ಆ್ಯನ್ ಐಡಿಯಲ್ ಕಿಂಗ್. ಒಂದು ಆದರ್ಶ ರಾಜ್ಯ ನಿರ್ಮಾಣವಾಗಬೇಕಾದ್ರೆ ಆದರ್ಶ ರಾಜನಿರಬೇಕು. ಅದನ್ನೇ ಶಾಂತಿ ಪರ್ವ ಬಹಳ ಚೆನ್ನಾಗಿ ಹೇಳ್ತದೆ, ಒರಿಜಿನ್ ಆಫ್ ಕಿಂಗ್ಶಿಪ್, ಹೇಗೆ ರಾಜನ ಉಗಮ ಆಯಿತು ಅಂತ. ಕಿಂಗ್ಶಿಪ್ ವಾಸ್ ಡಿವೈನ್ಲಿ ಆ್ಯಂಡ್ ಎಸ್ಟಾಬ್ಲಿಷ್ಡ್ ಬೈ ಗಾಡ್ ಆ್ಯಸ್ ಪರ್ ಪೀಪಲ್ಸ್ ರಿಕ್ವೆಸ್ಟ್ ಟು ಓವರ್ಕಮ್ ಎನಾರ್ಕಿ. ರಾಜ ಅನ್ನುವಂಥ ಒಂದು ಸಂಸ್ಥೆಯ ಹುಟ್ಟಿಗೆ ಪೂರ್ವದಲ್ಲಿ ಅರಾಜಕತೆ ಇತ್ತು, ಮತ್ಸ್ಯನ್ಯಾಯ ಇತ್ತು, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಸೊ ಆ ಒಂದು ಅರಾಜಕತೆಯಿಂದ ಬೇಸತ್ತಂಥ ಜನ ದೇವರ ಮೂಲಕ ರಾಜ ಅಧಿಕಾರವನ್ನು ನೀಡ್ತಾರೆ, ಅವನು ಅಧರ್ಮವನ್ನು ಮೆಟ್ಟಿ ನಿಲ್ತಾನೆ. ಆದ್ದರಿಂದ ರಾಜನಾದವನಿಗೆ ಎಲ್ಲರೂ ಕೂಡ ವಿಧೇಯರಾಗಿರಬೇಕು. ಬಟ್ ವೆರಿ ಇಂಟ್ರೆಸ್ಟಿಂಗ್ಲಿ, ಇದು ಬಹಳ ಮುಖ್ಯವಾದಂಥ ವಿಚಾರ, ಮಹಾಭಾರತ ಆಲ್ಸೋ ಡಿಸ್ಕಸಸ್ ಅಬೌಟ್ ದ ಪವರ್ ಆಫ್ ದ ಪೀಪಲ್ ಟು ರೆಸಿಸ್ಟ್ ಕಿಂಗ್ ವೆನ್ ಅಧರ್ಮ ಪ್ರಿವೈಲ್ಸ್ ಓವರ್. ಯಾವಾಗ ರಾಜ್ಯದಲ್ಲಿ ಅಧರ್ಮ ಬೆಳೀತದೆ, ಎಲ್ಲ ಕಡೆ ಅಧರ್ಮ ಅನೀತಿ ಅನ್ಯಾಯಗಳು ಸಂಭವಿಸ್ತದೆ, ಅಂತಹ ರಾಜನಿಗೆ ಅವಿಧೇಯತೆಯನ್ನು ತೋರಿಸುವಂಥ ಅಧಿಕಾರವನ್ನು ಕೂಡ ಜನರು ಹೊಂದಿರ್ತಾರೆ ಅನ್ನೋದು ಶಾಂತಿ ಪರ್ವದಲ್ಲಿ ಉಲ್ಲೇಖವಾಗಿದೆ. ರಾಜನಾದವನಿಗೆ ಏನೆಲ್ಲ ಅರ್ಹತೆಗಳಿರಬೇಕು ಅನ್ನೋದನ್ನು ಇಲ್ಲಿ ಹೇಳಲಾಗಿದೆ. ಆದರೆ ಒಂದು ಬಹಳ ಮುಖ್ಯವಾದ್ದು, ಮಹಾಭಾರತದ ವಿಚಾರ ಬಂದಾಗ, ರಾಜನ ಕುರಿತಾಗಿ ಬಂದಾಗ, ರಾಜನ ಅಧಿಕಾರಗಳ ವಿಚಾರ ಬಂದಾಗ, ಈ ರಾಮಾಯಣ ಎಂಫಸೈಸ್ಡ್ ಆನ್ ರೈಟಿಯಸ್ ಮೀನ್ಸ್ ಟು ಅಟೈನ್ ದ ರೈಟ್ ಗೋಲ್ ಎಂಡ್. ಮಹಾಭಾರತ ಪರ್ಮಿಟ್ಸ್ ದ ಕಿಂಗ್ ಟು ಮೇಕ್ ಯೂಸ್ ಆಫ್ ಈವನ್ ಅನ್ಎಥಿಕಲ್ ಮೀನ್ಸ್ ಟು ಸೆಕ್ಯೂರ್ ದ ಎಂಡ್ ಆಫ್ ಪ್ರೊಟೆಕ್ಟಿಂಗ್ ಸ್ಟೇಟ್ ಇಂಟ್ರೆಸ್ಟ್ಸ್. ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾದ್ದು, ರಾಜ್ಯದ ಹಿತದೃಷ್ಟಿಯಿಂದ ಅಂದರೆ ರಾಜ್ಯದ ಹಿತರಕ್ಷಣೆಯೇ ರಾಜನಾದವನಿಗೆ ಮೊದಲ ಗುರಿ. ಆ ಗುರಿಯನ್ನು ನ್ಯಾಯಮಾರ್ಗದ ಮೂಲಕವೇ ಸಾಧಿಸಬೇಕಂತ ರಾಮಾಯಣ ಹೇಳಿದರೆ, ಮಹಾಭಾರತದಲ್ಲಿ ಗುರಿ ಆದರ್ಶವಾಗಿದ್ದರೆ ಯಾವ ಮಾರ್ಗವಾದರೂ ಸರಿ, ಅದು ಅನೀತಿಯಾದರೂ ಸರಿ ಅಧರ್ಮವಾದರೂ ಸರಿ, ಆ ನೋಬಲ್ ಆಬ್ಜೆಕ್ಟಿವ್ ಅಂತ ಏನಿದೆ, ಆ ಒಳ್ಳೆಯ ಗುರಿ ಅಂತ ಏನಿದೆ, ಅದನ್ನು ಈಡೇರಿಸಿಕೊಳ್ಬಹುದು ಅಂತ. ಈ ಒಂದು ವ್ಯತ್ಯಾಸವನ್ನು ನಾವು ಮಹಾಭಾರತದಲ್ಲಿ ಕಾಣಬಹುದು. ಥ್ಯಾಂಕ್ ಯು.